ಫೆಬ್ರವರಿ 21ರಂದು ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಎಂದು ಬೆಳಗಾವಿ ಜಿಲ್ಲಾ ವಿಭಾಗೀಯ ಸಂಚಾಲಕ ರವಿ ಬಸ್ತವಾಡ್ಕರ್ ಹೇಳಿದರು. ಚಿಕ್ಕೋಡಿ ತಾಲೂಕಾಡಳಿತ ಹಾಗೂ ದಂಡಾಧಿಕಾರಿಗಳಿಂದ ಆಗುತ್ತಿರುವ ಅವ್ಯವಹಾರ ಹಾಗೂ ಭ್ರಷ್ಟಾಚಾರ ಖಂಡಿಸಿ ಡಿಎಸ್ಎಸ್ ಹಾಗೂ ಭೀಮವಾದ ಸಂಘಟನೆಯಿಂದ ಫೆಬ್ರವರಿ 21ರಂದು ಚಿಕ್ಕೋಡಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಗಾವಿಯ ಜಿಲ್ಲಾ ವಿಭಾಗೀಯ ಸಂಚಾಲಕ ರವಿ ಬಸ್ತವಾಡ್ಕರ್ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಮೇಧರ ಕೇತಯ್ಯ ಭವನದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ದಲಿತರಿಗೆ ಸೇರಬೇಕಾದ ಎಸಿಟಿಎಸ್ಪಿ ಹಣ ದುರ್ಬಳಕೆಯಾಗುತ್ತಿದೆ. ಸರ್ಕಾರ ಎಸಿಟಿಎಸ್ಪಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತಿದೆ, ಆದರೆ ದಲಿತರು ಇರುವ ಕಾಲನಿಯಲ್ಲಿ ಶೇಕಡ 75ರಷ್ಟು ಮೂಲಭೂತ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕು ಎಂಬ ಆದೇಶ ಇದೆ. ಆದರೆ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ದಲಿತರಿಗೆ ಸೇರಬೇಕಾದ ಎಸಿಟಿಎಸ್ಪಿ ಹಣ ಬೇರೆ ಕಡೆ ಖರ್ಚು ಮಾಡಲಾಗುತ್ತಿದೆ. ಈ ಸಂಬಂಧ ತಾಲೂಕಾ ದಂಡಾಧಿಕಾರಿಗಳಿಂದ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ದಲಿತರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ. ಮುಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2 ಕಿಲೋಮೀಟರ್ ಮೀಸಲಿನಲ್ಲಿ ಅಸೂದೆ ಎನ್ನುವ ತೋಟವಿದೆ. ಅಲ್ಲಿ 40 ದಲಿತ ಬಡ ಕುಟುಂಬಗಳಿವೆ. ಅಲ್ಲಿಂದ ಶಿಕ್ಷಣಕ್ಕಾಗಿ ಮಕ್ಕಳು ಮುಗುಳಿ ಗ್ರಾಮಕ್ಕೆ ಹೋಗುತ್ತಾರೆ. ಮಧ್ಯದಲ್ಲಿ ಹಳ್ಳವಿದೆ. ಮಳೆಗಾಲದಲ್ಲಿ ಹಳ್ಳ ತುಂಬಿ ಹರಿಯುತ್ತಿದೆ. ಇದರಿಂದಾಗಿ 3 ತಿಂಗಳ ಕಾಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಇಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಸಾಕಷ್ಟು ಸಲ ಪ್ರತಿಭಟನೆ ಮಾಡಿದರೂ ಯಾವುದೇ ಉಪಯೋಗವಾಗಿಲ್ಲ. ದಂಡಾಧಿಕಾರಿಗಳ ದುರಾಡಳಿತದಿಂದ ಶಿಕ್ಷಕರಿಂದ ವಂಚಿತರಾಗಿದ್ದಾರೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಾದ್ಯಂತ ನಡೆಯುತ್ತಿರುವ ದಂಡಾಧಿಕಾರ ಕಚೇರಿಗಳಲ್ಲಿ ನಡೆಯುತ್ತಿರುವ ಏನು ಅವ್ಯವಹಾರ ಭ್ರಷ್ಟಾಚಾರ ಬಗ್ಗೆ ನಾವು ದಿನಾಂಕ 21/2/2024 ಚಿಕ್ಕೋಡಿಯ ಏನು ಚಿಕ್ಕೋಡಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ನಮ್ಮ ಏನು ಎಸಿಪಿ ಟಿಎಸ್ಪಿ ಹಣ, ನಮ್ಮ ಸಮುದಾಯದ ಹಣ ದುರ್ಬಳಕೆ ಆಗ್ತದೆ. ಇದನ್ನು ನಾವು ನಮ್ಮ ರಾಜ್ಯ ನಾಯಕರ ಗಮನಕ್ಕೆ ತಂದಾಗ ಅವ್ರ ಗಮನಕ್ಕೆ ತಂದು ನಾವು ಇಲ್ಲಿಂದ ಏನು ಈ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೇವೆ. ಈ ಪ್ರತಿಭಟನೆ ಇದು ಚಿಕ್ಕೋಡಿ ಸೀಮಿತ ಅಲ್ಲ, ಇದು ರಾಜ್ಯಾದ್ಯಂತ ಇಲ್ಲಿಂದ ಆರಂಭವಾದ ಈ ಪ್ರತಿಭಟನೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಆರಂಭ ಮಾಡಲಿದ್ದೇವೆ. ಟಿಎಸ್ಪಿ ಹಣ, ಇದು ಎಸಿಪಿ ಟಿಎಸ್ಪಿ ಹಣ ಏನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತದೆ. ಈ ಹಣವನ್ನು ಏನು ಯಶಿನ ಸಮುದಾಯದ ಜನ ಏನಿದ್ದಾರೆ ಆ ಕಾಲನಿಗಳಲ್ಲಿ 75% ಸರ್ಕಾರದ ಒಂದು ನೇಮ ಇದೆ, 75% ಜನ ಎಲ್ಲಿರ್ತಾರಲ್ಲೋ ಅಲ್ಲೇ ಈ ಹಣ ಬಳಕೆ ಮಾಡಬೇಕಂತ ಏಕೆ ಒಂದು ಸರ್ಕಾರ ಆದೇಶ ಇದ್ರೂ ಅಲ್ಲಲ್ಲಿ ಗ್ರಾಮ ಪಂಚಾಯತಿಯೊಳಗೆ ಗ್ರಾಮ ಪಂಚಾಯತಿ ಪಿ ಡಿ ಓ ಹಾಗೂ ಎಲ್ಲಿದ್ದಂಥ ಏನು ಮೆಂಬರ್ಸ್ಗಳ ಅಡ್ಜಸ್ಟ್ಮೆಂಟ್ದಿಂದ ಆ ಹಣ ಬೇರೆ ಕಡೆ ಖರ್ಚು ಮಾಡಿ ನಮ್ಮ ಸಮುದಾಯದವರಿಗೆ ಮೂಲಭೂತ ಸೌಕರ್ಯ ವಂಚಿತರಾಗಿ ಮಾಡ್ತಿದ್ದಂಥ ಅಧಿಕಾರಿಗಳು ಇವರು ಇದ್ರ ಬಗ್ಗೆ ನಾವು ಸಾಕಷ್ಟು ಸಲ ಇಲ್ಲಿಂಥ ತಾಲೂಕಾ ದಂಡಾಧಿಕಾರಿಗಳು ತಾಲೂಕಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಥರ ಅವರು ಕೇರ್ ಮಾಡದೇ ದಲಿತರ ಮೇಲೆ ನಿರಂತರ ನಡೀತಿರೋ ದೌರ್ಜನ್ಯ ಏನು ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದು ಸುಕಟ್ಟ ದೌರ್ಜನ್ಯ ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಮತ್ತು ಅದೇ ರೀತಿ ದಲಿತರ ಮೂಲಭೂತ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ವಿಶೇಷವಾಗಿ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಂತಂದರೆ ಏನು ಮುಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಗುಳಿ ಗ್ರಾಮ ಪಂಚಾಯತಿ 2 ಕಿಲೋಮೀಟರ್ ಅಂತರದಲ್ಲಿ ಒಂದು ಅಸೋದೆ ತೋಟ ನಾನು ಬರ್ತದೆ. ಅಸೋದೆ ತೋಟದಲ್ಲಿ ನಮ್ಮ 40 ದಲಿತ ಬಡ ಕುಟುಂಬಗಳಿದಾವೆ. 40 ದಲಿತ ಬಡ ಕುಟುಂಬದಲ್ಲಿ ಆ ಮನೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ 47 ವಿದ್ಯಾರ್ಥಿಗಳು ಪ್ರಾಥಮಿಕ ಅಂದರೆ ಕೆಳಮಟ್ಟದ ಶಿಕ್ಷಣ ಪಡಿತಾ ಇದ್ದಾರೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಪಡಿತಿದ್ದಾರೆ. ಆದರೆ ಅಲ್ಲಿಂದ ಅವರು ಸ್ಕೂಲಿಗೆ ಹೋಗಬೇಕಂದ್ರೆ ಮುಗುಳಿ ಗ್ರಾಮಕ್ಕೆ ಹೋಗಬೇಕು. ಮುಗುಳಿ ಗ್ರಾಮ ಹಾಗೂ ಅಸೋದೆ ತೋಟ ಎರಡೂ ಮಧ್ಯದಲ್ಲಿ 2 ಕಿಲೋಮೀಟರ್ ಅಂತರ ಇದೆ. ಎರಡೂ ಆ ಊರುಗಳ ಮಧ್ಯೆ ಒಂದು ಹಳ್ಳ ಬರುತ್ತೆ. ಆ ಹಳ್ಳ ಮಳೆಗಾಲ ಪ್ರಾರಂಭ ಆದ್ಮ್ಯಾಗ ಹಳ್ಳ ತುಂಬ ಹರಿಯಕ್ಕೆ ಸ್ಟಾರ್ಟ್ ಆಕೈತಿ. ಆಗ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಾಗೋದಿಲ್ಲ. ಅವಾಗ 3 ತಿಂಗಳು ಕಂಟಿನ್ಯೂ ನಮ್ಮ ಏನು ಮಕ್ಕಳು ಸ್ಕೂಲಿಂದ ವಂಚಿತರಾಗ್ತಾಯಿದ್ದಾರೆ. ಇದ್ರ ಬಗ್ಗೆ ನಾವು ಸುಮಾರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ 2 ವರ್ಷದ ಹಿಂದೆ ನಾವು ಒಂದು ಪ್ರತಿ ಜಿಲ್ಲಾ ಟೌನ್ದಲ್ಲಿ ಜಿಲ್ಲಾ ಪಂಚಾಯತಿ ಆಫೀಸ್ ಎದುರುಗಡೆನೆ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಗಮನಕ್ಕೆ ತಂದಿದ್ದೆವು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಹಾಗೂ ಭೀಮವಾದ ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಮುತ್ತಣ್ಣ ರಾಯಣ್ಣವರ್, ಸವಿತಾ ಸುದೆ, ಶ್ರೀಧರ ಕಾಂಬ್ಳೆ, ಸಚಿನ್ ಘಟ್ಟೆ, ಸುಧಾಕರ್ ಕಾಂಬ್ಳೆ, ದೀಪಕ ಸಣದಿ, ಉದಯ್ ಮಾಳಿಗೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.